ನಡೆದಾಡುವ ದೇವರು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ ಸಾಕಷ್ಟು ತಿಂಗಳಾಯಿತು. ಆದರೆ ಇನ್ನೂ ಕೂಡ ಅವರು ಭಕ್ತರ ಮನದಲ್ಲಿ ನೆಲೆಯೂರಿದ್ದಾರೆ. ಇಂತಹ ಸಿದ್ಧಗಂಗಾ ಶ್ರೀಗಳು ಭಕ್ತರಿಗೆ ಬರೆದಂತಹ ಪತ್ರಗಳು ಇದೀಗ ಪವರ್ ಟಿವಿಗೆ ಲಭ್ಯವಾಗಿದ್ದಾವೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ದೇವರ ಪತ್ರಗಳು, ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಅನ್ನ ಇದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಡೆದಾಡುವ ದೇವರು ಬರೆದ ಪತ್ರಗಳು ಪವರ್ ಟಿವಿಗೆ ಲಭ್ಯವಾಗಿದ್ದಾವೆ. ನೀವೆಲ್ಲರೂ ಕೂಡ ನೋಡಲೇಬೇಕಾದಂಥ ಸ್ಟೋರಿ, ಹಾಗೆ ನೋಡಲೇಬೇಕಾದಂಥ ಪತ್ರ. ಇವು 50 ವರ್ಷಗಳ ಹಿಂದೆ ಭಕ್ತರಿಗೆ ದೇವರು ನೀಡಿರುವಂತಹ ಪ್ರೀತಿಯ ಸಂದೇಶ. ಕೈಯಾರೆ ಬರೆದು ಭಕ್ತರಿಗೆ ಸಂದೇಶವನ್ನ ನೀಡ್ತಾ ಇದ್ರು ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು. ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಬರೆದಿರುವಂತಹ ಪತ್ರಗಳು ಇದೀಗ ಪವರ್ ಟಿವಿಗೆ ಲಭ್ಯವಾಗಿದ್ದಾವೆ. ಬರೋಬ್ಬರಿ 50 ವರ್ಷಗಳ ಹಿಂದೆ ತಮ್ಮ ಭಕ್ತರಿಗೆ ದೇವರು ನೀಡ್ತಾ ಇದ್ದಂತಹ ಪ್ರೀತಿಯ ಸಂದೇಶ, ತಮ್ಮ ಕೈಯಾರೆ ಬರೆದಿರುವಂತಹ ಪತ್ರ, ಕೈಯಾರೆ ಪತ್ರವನ್ನ ಬರೆದು ಅವರ ಭಕ್ತರಿಗೆ ಸಂದೇಶವನ್ನ ನೀಡ್ತಾ ಇದ್ರು. ಸಿದ್ಧಗಂಗಾ ಮಠಕ್ಕೆ ಬಂದು ಕಷ್ಟವನ್ನ ಹೇಳಿಕೊಳ್ತಾ ಇದ್ರು. ಸಾಕಷ್ಟು ಜನ ಭಕ್ತರು ಸಮಸ್ಯೆಗಳ ಪರಿಹಾರದ ಬಗ್ಗೆ ಎಲ್ರಿಗೂ ಕೂಡ ಅರ್ಥವಾಗುವಂತೆ ಶ್ರೀಗಳು ಪತ್ರವನ್ನ ಬರೆದಿದ್ದಾರೆ. ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಸಾರುವ ದೇವರ ಪತ್ರಗಳು ಇವು. ಸತ್ಯ, ಅಹಿಂಸೆ, ಕಾಯಕ ನಿಷ್ಠೆ, ಸಾರುತ್ವೆ, ದೇವರು ಬರೆದಿರುವಂತ ಈ ಪತ್ರಗಳು. ಸಿದ್ಧಗಂಗಾ ಮಠಕ್ಕೆ ನೂರಾರು ಸಾವಿರಾರು ಭಕ್ತರು ಬರ್ತಾ ಇದ್ರು. ಸ್ವಾಮಿ, ಹೀಗೀಗೆ ಕಷ್ಟದಲ್ಲಿ ನಾವು ಬಳಲ್ತಾ ಇದ್ದೇವೆ, ಇಂಥ ಕಷ್ಟದಿಂದ ನಾವು ಪಾರಾಗೋದು ಹೇಗೆ? ಈ ರೀತಿಯಾಗಿ ಗುರುಗಳಿಂದ ಅವರು ಪರಿಹಾರವನ್ನ ಕೇಳ್ತಾ ಇದ್ರು. ಆಗ ಪತ್ರವನ್ನ ಬರೆದವರಿಗೆ ಸೂಚನೆಯನ್ನು ಕೊಡ್ತಾ ಇದ್ರು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಸೋತ್ರು ಅಂಜಬೇಡಿ, ಅಳುಕಬೇಡಿ, ಬದುಕಿನಲ್ಲಿ ನಿರಂತರ ಪ್ರಯತ್ನವಿರಲಿ ಅಂತ ಭಕ್ತರಿಗೆ ದೇವರು ಈ ಸಂದೇಶವನ್ನ ನೀಡ್ತಾ ಇದ್ರು. ಕನ್ನಡ ಭಾಷೆ ಬಗ್ಗೆ ದೊಡ್ಡ ಅಭಿಮಾನವಿರಲಿ ಅಂತ ಹೇಳಿ ಭಕ್ತರಿಗೆ ತಿಳಿಸಿದ್ದಾರೆ. ಗಮನಿಸಬೇಕಂತ ವಿಚಾರ, ಜೀವನದಲ್ಲಿ ದುಡಿಯಬೇಕು, ಬಡವರಿಗೆ ನೊಂದವರಿಗೆ ಸಹಾಯ ಮಾಡಬೇಕು, ಏನೇ ಮಾಡಿದ್ರು ಸತ್ಯ ಅಹಿಂಸೆ ನ್ಯಾಯದಿಂದ ಬದುಕುವಂತ ಛಲ ಇರಬೇಕು. ಸರಿ, ಸುಮಾರು 50 ವರ್ಷಗಳ ಹಿಂದೆ ಬರೆದಿರುವಂತಹ ಅಪರೂಪದಲ್ಲಿ ಅಪರೂಪದ ಪತ್ರಗಳು. ಜೀವನದಲ್ಲಿ ಕಷ್ಟ ನಷ್ಟ ಇದೆಲ್ಲವೂ ಕೂಡ ಸಹಜ, ಕಾಮನ್, ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಆದರೆ ಅದ್ಯಾವುದಕ್ಕೂ ಕೂಡ ನೀವು ಅಂಜಬೇಡಿ, ಬದುಕಿನಲ್ಲಿ ನಿರಂತರವಾದಂತಹ ಪ್ರಯತ್ನವಿರಲಿ. ಇದು ಸಿದ್ಧಗಂಗಾ ಶ್ರೀಗಳು ಬರೆದಿರುವಂತಹ ಪತ್ರ, 50 ವರ್ಷಗಳ ಹಿಂದಿನ ಪತ್ರ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ, ಅವರ ಕೈಯಾರೆ ಕನ್ನಡದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಒಂದೊಂದು ಅಕ್ಷರವೂ ಕೂಡ ಒಂದೊಂದು ಸಂದೇಶವನ್ನು ಸಾರುವ ರೀತಿಯಲ್ಲಿದೆ. ಅವರ ಭಕ್ತರಿಗೆ ಪರಿಹಾರ ರೂಪದಲ್ಲಿ ಈ ಸಂದೇಶವನ್ನು ಅವರು ಕೊಡ್ತಾ ಇದ್ರು. ನಿಮ್ಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು ಸಿದ್ಧಗಂಗಾ ಮಠಕ್ಕೆ ಎಷ್ಟು ದೊಡ್ಡ ಭಕ್ತ ವರ್ಗ ಇದೆ, ಎಷ್ಟು ದೊಡ್ಡ ಅಭಿಮಾನಿ ವರ್ಗ ಇದೆ ಅಂತೇಳಿ. ಅವರೆಲ್ಲರೂ ಕೂಡ ತಂಡೋಪತಂಡವಾಗಿ ಬರ್ತಾ ಇದ್ರು. ಇದೇ ಸಿದ್ಧಗಂಗಾ ಶ್ರೀಗಳ ಎದುರು ಮಂಡಿಯೂರಿ ಕೇಳ್ಕೊಳ್ತಾ ಇದ್ರು, ಸ್ವಾಮಿ ಇಂಥ ಕಷ್ಟದಲ್ಲಿದ್ದೀವಿ, ಏನಾದರೂ ಪರಿಹಾರವನ್ನು ಸೂಚಿಸಿ, ಏನಾದರೂ ಸಂದೇಶವನ್ನು ಕೊಡಿ ನಮಗೆ ಕಷ್ಟದಿಂದ ಹೊರಗಡೆ ಬರೋದಿಕ್ಕೆ ಅಂಥೇಳಿ. ಆಗ ಗುರುಗಳ ರೂಪದಲ್ಲಿ ಇದ್ದಂಥ ಇದೇ ಸಿದ್ಧಗಂಗಾ ಶ್ರೀಗಳು ತಮ್ಮೆಲ್ಲ ಭಕ್ತರಿಗೆ, ತಮ್ಮ ಶಿಷ್ಯರಿಗೆ ಈ ರೀತಿಯಾಗಿ ಪತ್ರವನ್ನು ಬರೆದು ಸಂದೇಶವನ್ನು ಕೊಡ್ತಾ ಇದ್ರು. ಬದುಕಿನಲ್ಲಿ ಯಾವುದಕ್ಕೂ ಅಂಜಬಾರ್ದು, ಕಷ್ಟ ಸುಖ ಇದೆಲ್ಲವೂ ಕೂಡ ಸಹಜ, ಆದರೆ ಅದೆಲ್ಲವನ್ನು ಕೂಡ ಗೆದ್ದು ಬರುವಂಥ ಛಲ ಇರಬೇಕು. ಯಾವತ್ತೂ ಕೂಡ ನ್ಯಾಯಪರವಾಗಿ ಬದುಕಬೇಕು, ಅಹಿಂಸೆಯನ್ನು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತೇಳಿ ಸಂದೇಶವನ್ನು ಸಾರ್ತಾ ಇದ್ರು. ಶ್ರೀಗಳು ಕೂಡ ಅದೇ ರೀತಿಯಾಗಿ ತಮ್ಮ ಬದುಕಿನಲ್ಲಿ ಬದುಕಿದ್ರು. ಅದೇ ರೀತಿಯಾಗಿ ತಮ್ಮ ಭಕ್ತರಿಗೂ ಕೂಡ ಇದೇ ರೀತಿಯಾಗಿ ಬದುಕ್ರಪ್ಪ ಅಂತೇಳಿ ಅವರು ಕೂಡ ಸಂದೇಶವನ್ನು ಸಾರ್ತಾ ಇದ್ರು. ಇಂಥ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಶತಾಯುಷಿಗಳಾಗಿದ್ದರು. ನಡೆದಾಡುವ ದೇವರು ಅಂತವ್ರನ್ನ ಬಹಳ ಪ್ರೀತಿಯಿಂದ ಕರೆಯಲಾಗ್ತಾ ಇತ್ತು. ಯಾಕಂದರೆ ದೇವರ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದ್ದಂಥವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಇಂಥ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಜನವರಿ 21 ನಾವ್ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ, ಇದ್ದಕ್ಕಿದ್ದ ಹಾಗೆ ಲಿಂಗೈಕ್ಯರಾಗ್ತಾರೆ. ಇದೀಗ ಪವರ್ ಟಿವಿಗೆ 50 ವರ್ಷಗಳ ಹಿಂದೆ ಅವರು ಬರೆದಿರುವಂಥ ಪತ್ರಗಳು ಲಭ್ಯವಾಗಿದ್ದಾವೆ. ಸದ್ಯ ಸ್ವಾಮೀಜಿ ಹಸ್ತಾಕ್ಷರಗಳು ಉಳ್ಳಂಥ ಪತ್ರಗಳನ್ನು ಇದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇಂಥ ಸಾಕಷ್ಟು ಪತ್ರಗಳನ್ನು ಅವರು ಭಕ್ತರಿಗೆ ಬರಿತಾ ಇದ್ರು. ಈ ಮೂಲಕ ತಮ್ಮ ಸಂದೇಶವನ್ನು ಸಾರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹಾಗೆ ಇನ್ನೊಂದು ವಿಚಾರವನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಶ್ರೀಗಳು 50 ವರ್ಷಗಳ ಹಿಂದೆ ಮಾತ್ರ ಅಲ್ಲ, ಅವರು ಲಿಂಗೈಕ್ಯರಾಗುವವರೆಗೂ ಕೂಡ ಅವರು ಪತ್ರವನ್ನು ಬರಿತಾನೆ ಇರ್ತಿದ್ರು ನಿರಂತರವಾಗಿ. ನೀವು ತುಮಕೂರು ಮಠಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆಯುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರಬಹುದು, ತಾಳೆಗರಿಯಲ್ಲಿ ನಿರಂತರವಾಗಿ ಬರಿತಾ ಇದ್ರು ಅವರು ಬದುಕಿನ ಸಂದೇಶ, ಜೀವನದ ಸಂದೇಶ, ಹೀಗೆ ಬದುಕಬೇಕು ಅದೆಲ್ಲವನ್ನು ಕೂಡ ಅವರು ಬರಿತಾನೆ ಇದ್ರು. ಕನ್ನಡದ ಮೇಲೂ ಕೂಡ ಅಷ್ಟೇ ಅಭಿಮಾನವನ್ನು ಹೊಂದಿದ್ರು ಸಿದ್ಧಗಂಗಾ ಶ್ರೀಗಳು. ಯಾವಾಗಲೂ ಕೂಡ ಕನ್ನಡದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬರಿತಾ ಇದ್ರು. ಬೇರೆ ಬೇರೆ ಭಾಷೆಗಳ ಬಗ್ಗೆಯೂ ಕೂಡ ಅವರಿಗೆ ಅಪಾರವಾದಂಥ ಜ್ಞಾನ ಇತ್ತು. ಮಠದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಭಾಷೆಗಳ ಬಗ್ಗೆ ಕೂಡ ಅವರೇ ಬೋಧಿಸ್ತಾ ಇದ್ರು, ಸ್ವತಃ ಸಿದ್ಧಗಂಗಾ ಶ್ರೀಗಳೇ ಬೋಧಿಸ್ತಾ ಇದ್ರು. ಅವರಲ್ಲಿ ಎಲ್ಲರಲ್ಲೂ ಕೂಡ ಜ್ಞಾನ ತುಂಬುವಂಥ ಕೆಲಸವನ್ನು ಇದೇ ಸಿದ್ಧಗಂಗಾ ಶ್ರೀಗಳು ಮಾಡ್ತಾ ಇದ್ರು. ಆದರೆ ಕನ್ನಡದ ಬಗ್ಗೆ ಅವರಿಗಿದ್ದಂಥ ಅಭಿಮಾನ, ಗೌರವ, ಪ್ರೀತಿ ನಿಜವಾಗ್ಲೂ ಯಾರಿಗೂ ಬರಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಅಭಿಮಾನವನ್ನು ಹೊಂದಿದ್ರು. ಯಾವಾಗಲೂ ಕೂಡ ಕನ್ನಡದಲ್ಲಿ ಅವರು ಪತ್ರವನ್ನು ಬರಿತಾ ಇದ್ರು. ಹಾಗೆ
ಅವರ ಭಕ್ತರಿಗೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು, ನೀವು ಕನ್ನಡದ ಬಗ್ಗೆ ವಿಶೇಷವಾದಂತ ಪ್ರೀತಿಯನ್ನ ಹೊಂದಬೇಕು, ಕನ್ನಡ ನಮ್ಮ ಮಾತೃಭಾಷೆ, ಅದರ ಬಗ್ಗೆ ನಮಗೆ ಸದಾಕಾಲ ಗೌರವ ಇರಬೇಕು ಎನ್ನುವಂತ ಪಾಠವನ್ನ ಕೂಡ ಅವರು ತಮ್ಮ ಶಿಷ್ಯಂದರಿಗೆ, ತಮ್ಮ ಭಕ್ತರಿಗೆ, ಎಲ್ರಿಗೂ ಕೂಡ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇಂತಿಪ್ಪ ಸಿದ್ಧಗಂಗಾ ಶ್ರೀಗಳು ಜೀವನದಲ್ಲಿ ಬೇರೆಯವ್ರಿಗೆ ಏನು ಪಾಠವನ್ನ ಹೇಳ್ತಾ ಇದ್ರು, ಬೇರೆಯವ್ರಿಗೆ ಏನು ಬೋಧನೆಯನ್ನ ಮಾಡ್ತಾ ಇದ್ರು, ಅವರು ಕೂಡ ಸ್ವತಃ ತಮ್ಮ ಜೀವನದಲ್ಲಿ ಅದೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಬದುಕಿದಂಥವ್ರು. ಶ್ರೀಗಳನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಶ್ರೀಗಳನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಆಶೀರ್ವಾದವನ್ನ ಪಡಿಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಅವ್ರು ಮೊದಲು ಹೇಳ್ತಿದ್ದ ಮಾತು ಅದೇ, ಪ್ರಯಾಣ ಸುಖಕರವಾಗಿತ್ತಾ, ಪ್ರಸಾದ ಆಯ್ತಾ ನಿಮ್ದು ಅಂತ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ರು. ಪ್ರಸಾದ ಆಗಿಲ್ಲ ಅಂದ್ರೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಆನಂತರ ನನ್ನ ಹತ್ರ ಬನ್ನಿ ಅಂತ ಹೇಳಿ ಅಷ್ಟೇ ಪ್ರೀತಿಯಿಂದ ಹೇಳ್ತಾ ಇದ್ರು. ಹೀಗಾಗಿಯೇ ಅವನ ತ್ರಿವಿಧ ದಾಸೋಹಿಗಳು ಅಂತ ಕರೆಯಲಾಗ್ತಾ ಇತ್ತು. ಅಕ್ಷರ ದಾಸೋಹ ಆಗಿರ್ಬೋದು, ಊಟದ ದಾಸೋಹ ಆಗಿರ್ಬೋದು, ವಸತಿಯ ದಾಸೋಹ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಕಲ್ಪಿಸಿಕೊಟ್ಟಂತ ತ್ರಿವಿಧ ದಾಸೋಹಿಗಳು ಶಿವಕುಮಾರ ಶ್ರೀಗಳು ಅವರ ಪತ್ರದಲ್ಲೂ ಕೂಡ ಅದೇ ವಿಚಾರವನ್ನ ಉಲ್ಲೇಖವನ್ನ ಮಾಡ್ತಾ ಇದ್ರು. ಯಾರಿಗೆ ಊಟ ಇಲ್ಲವೋ ಅವರಿಗೆ ಊಟ ಕೊಡುವಂತ ಕೆಲಸವನ್ನ ಮಾಡಿ, ಯಾರು ನಿರ್ಗತಿಕರೋ ಅವರಿಗೆ ನೀವು ವಸತಿಯನ್ನ ಅಥವಾ ಅವರಿಗೊಂದು ಸ್ಥಾನವನ್ನು ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿ, ಯಾರಿಗೆ ಜ್ಞಾನ ಇಲ್ವೋ, ಅಜ್ಞಾನಿಗಳಾಗಿದ್ದಾರೋ ಅವರಿಗೆ ಜ್ಞಾನ ತುಂಬುವಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಿ. ನಿಮ್ಮ ಜೀವನದಲ್ಲಿ ಏನಾದರೂ ಏಳು ಬೀಳುಗಳಾಗಿದ್ದರೆ, ಸಾಕಷ್ಟು ಕಷ್ಟದಲ್ಲಿ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ, ಜೀವನದಲ್ಲಿ ಏಳು ಬೀಳು ಸಹಜ, ಕಷ್ಟ ನೋವು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತೆ. ನೀವು ಅಂಜಬೇಡಿ, ಕುಗ್ಗಬೇಡಿ, ಎಲ್ಲವನ್ನು ಕೂಡ ದಿಟ್ಟವಾಗಿ ಎದುರಿಸಿ ಎನ್ನುವಂಥ ಮಾತನ್ನ ಅವರು ಪತ್ರದ ಸಂದೇಶದ ಮೂಲಕ ತಿಳಿಸ್ತಾ ಇದ್ರು. ಭಕ್ತರಿಗೂ ಕೂಡ ಶ್ರೀಗಳಿಂದ ಇಂಥ ಒಂದು ಸಂದೇಶವನ್ನು ಸ್ವೀಕರಿಸಿಬಿಟ್ರೆ ಸಮಾಧಾನ. ಅದೆಷ್ಟೇ ದೊಡ್ಡ ಕಷ್ಟ ಇರಲಿ, ತಲೆ ಮೇಲೆ ಬೆಟ್ಟವನ್ನು ಹೊತ್ಕೊಂಡಂಥ ಪರಿಸ್ಥಿತಿ ಇರಲಿ, ಆದರೆ ಶ್ರೀಗಳಿಂದ ಇಂಥ ಒಂದು ಸಂದೇಶವನ್ನು ಬರ್ತಾ ಇದ್ದ ಹಾಗೆ ಅರ್ಧಕರದ ಕಷ್ಟ ಅವರ ಮನಸ್ಸಿನಿಂದ ಇಳಿದು ಹೋಗೋ ರೀತಿಯಂಥ ಅನುಭವ ಆಗ್ತಾ ಇತ್ತಂತೆ. ಬಹಳ ಜನ ಭಕ್ತರು ಕೂಡ ಅದೇ ಮಾತನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಭಕ್ತವರ್ಗ, ಅವರ ಅಭಿಮಾನಿ ವರ್ಗ, ಅವರೆಲ್ಲ ಎಷ್ಟು ದೊಡ್ಡ ಮಟ್ಟಿಗಿದ್ರು ಅನ್ನೋದಕ್ಕೆ ನಮಗೆ ಅವ್ರು ಲಿಂಗೈಕ್ಯರಾದ ದಿನವೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಮುಂಚೆಯೂ ಗೊತ್ತು, ಸಾಕಷ್ಟು ಜನ ಬರ್ತಾ ಇದ್ರು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ. ಆದರೆ ಲಿಂಗೈಕ್ಯರಾದ ದಿನ ಲಕ್ಷ ಲಕ್ಷ ಜನ, ರಾಜ್ಯ ಬೇರೆ ಬೇರೆ ದೇಶ ಎಲ್ಲೆಲ್ಲಿಂದನೋ ಬಂದರು, ಲಕ್ಷ ಲಕ್ಷ ಜನ ಬಂದು ಶ್ರೀಗಳ ಮುಂದೆ ಅವರ ಪಾರ್ಥಿವ ಶರೀರದ ಮುಂದೆ ಮಂಡಿಯೂರಿ ಕಣ್ಣೀರನ್ನು ಹಾಕಿದ್ರು. ಅದೇ ರೀತಿಯಾಗಿ ಶ್ರೀಗಳನ್ನು ಆ ಸಂದರ್ಭದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಸ್ಮರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ ಶ್ರೀಗಳು ಭಕ್ತರಿಗೋಸ್ಕರವೇ ಬದುಕಿದಂಥವರು, ಭಕ್ತರಿಗೋಸ್ಕರವೇ ತಮ್ಮ ಜೀವನವನ್ನು ಸವಿಸಿದಂಥವರು. ಅದೇ ರೀತಿಯಾಗಿ ಅವರು ಈ ಭಕ್ತರಿಗೆ ಏನೇನು ಸಂದೇಶವನ್ನು ಸಾರ್ತಾ ಇದ್ರು, ಈ ರೀತಿಯಾಗಿ ಮಾಡಿ ಅಂತೇಳಿ ಬೋಧನೆಯನ್ನು ಮಾಡ್ತಾ ಇದ್ರು. ಅವರು ಕೂಡ ಅದೇ ರೀತಿಯಾಗಿ ತಮ್ಮ ಬದುಕನ್ನು ನಡೆಸಿದಂಥವ್ರು ಸಿದ್ಧಗಂಗಾ ಶ್ರೀಗಳು. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ಯಾವತ್ತೂ ಕೂಡ ಹಿಂಸೆಗೆ ಪ್ರಚೋದನೆಯನ್ನು ಕೊಟ್ಟಂಥವರಲ್ಲ, ಅಹಿಂಸೆಯನ್ನು ಅವರು ಕೂಡ ಪರಿಪಾಲಿಸ್ಕೊಂಡು ಬಂದಂಥವ್ರು, ರಾಜಕೀಯದಲ್ಲಿ ಎಂದೂ ಕೂಡ ಎಂಟ್ರಿಯನ್ನು ಕೊಟ್ಟಂಥವರಲ್ಲ ನಮ್ಮ ಸಿದ್ಧಗಂಗಾ ಶ್ರೀಗಳು.